ಆತ್ಮೀಯ ವಿದ್ಯಾರ್ಥಿಗಳೇ, ಯೂಟ್ಯೂಬ್ ವೀಕ್ಷಕರೇ, ಆಫ್ಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಇನ್ನೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು 7ನೇ ತರಗತಿಯ 10ನೇ ಅಧ್ಯಾಯವಾಗಿರುವಂತಹ ಪದಕವ ಎತ್ತು ಈ ಅಧ್ಯಾಯದಲ್ಲಿರುವಂತಹ 3ನೇ ಕೌಶಲ್ಯ ಸಾಮ್ನೆ ಸೆಲ್ಯೂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅತಿ ಸರಳವಾಗಿ ಹಂತ ಹಂತವಾಗಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಇದೀಗ ಮೊದಲಿಗೆ ನಾನು ಮಾಡಿ ತೋರಿಸ್ತೇನೆ ಯಾವ ರೀತಿ ನಾವು ಸಾಮ್ನೆ ಸೆಲ್ಯೂಟ್ ಮಾಡಬೇಕು ಅನ್ನೋದನ್ನು. ಇದನ್ನು ನಾವು ಮಾರ್ಚಿಂಗಲ್ಲಿ ಇರಬೇಕಾದ್ರೆ ಹಾಲ್ಟ್ ಮಾಡಿದ ಬಳಿಕ ಈ ಸಾಮ್ನೆ ಸೆಲ್ಯೂಟ್ ಕೊಡಬೇಕಾಗತ್ತೆ. ಗ್ರೂಪ್ ಹಾಲ್ಟ್, ಏಕ್ ದೋ ಸಾಮ್ನೆ ಸೆಲ್ಯೂಟ್, ಏಕ್ ದೋ ತೀನ್, ಏಕ್ ವಿಶ್ರಮಂಗೆ ವಿಶ್ರಮ್, ಏಕ್ ದೋ ತೀನ್ ಏಕ್. ಅತ್ಮೇರೆ ಇದೀಗ ನಾವು ಸಾಮ್ನೆ ಸೆಲ್ಯೂಟ್ ಮಾಡಬೇಕಾದ್ರೆ ಮೊದಲಿಗೆ ನಾವು ಮಾರ್ಚ್ ಫಾಸ್ಟ್ನಲ್ಲಿದ್ದರೆ ನಾವು ಹಾಲ್ಟ್ ಮಾಡಬೇಕು. ಇದರ ಬಗ್ಗೆ ಹಿಂದಿನ ಅಧ್ಯಾಯದಲ್ಲೂ ಕೂಡ ನಾವು ತಿಳ್ಕೊಂಡಿದ್ವಿ. ನಾವು ಮಾರ್ಚ್ ಫಾಸ್ಟ್ನಲ್ಲಿರಬೇಕಾದ್ರೆ ಗ್ರೂಪ್ ಎಡಗಾಲಿಗೆ ಹಾಲ್ಟ್, ಬಲಗಾಲಿಗೆ ಕೊಟ್ಟು ಏಕ್ ದೋ ಸ್ಥಿತಿಗೆ ಬಂದು ಸ್ಥಿರವಾಗಿ ನಿಲ್ತೇವೆ. ಇಲ್ಲಿಂದ ನಾವೇನು ಮಾಡ್ತಬೇಕು ಅಂದರೆ ಹಂತ 1ರಲ್ಲಿ ನಮ್ಮ ಬಲಗೈಯನ್ನು ನೆಲಕ್ಕೆ ಸಮಾನಾಂತರವಾಗಿ ಚಾಚಬೇಕು. ಹಂತ 2ರಲ್ಲಿ ನಮ್ಮ ಬಲ ಮೊಣಗೈಯನ್ನು ಮಡಚಬೇಕು, ಫೋಲ್ಡ್ ಮಾಡಬೇಕು, ಮತ್ತು ನಮ್ಮ ಹಸ್ತವನ್ನು ನಮ್ಮ ಕೈ ಬೆರಳುಗಳನ್ನು ನಮ್ಮ ಹಣೆಯ ಸಮೀಪ ತರಬೇಕು. ಅದರಲ್ಲೂ ಮುಖ್ಯವಾಗಿ ನೀವೇನು ತೋರು ಬೆರಳು ಕಾಣ್ತಾ ಇದ್ದೀರಿ, ತೋರು ಬೆರಳು ಏನಿದೆ ಇದು ನಮ್ಮ ಈ ಐಬ್ರೋ ಏನಿದೆ ಅಲ್ವಾ, ಐಬ್ರೋ ಸಮೀಪ ಬರಬೇಕು. ನಮ್ಮ ಬಲ ಹೆಬ್ಬೆರಳು ನೀವೇನು ಕಾಣ್ತಾ ಇದ್ದೀರಿ ಅದನ್ನು ಮಡಚಬೇಕು. ನಮ್ಮ ತೋರು ಬೆರಳು ಅನ್ನುವಂಥದ್ದು ನಮ್ಮ ಕಣ್ಣಿನ ಗುಡ್ಡೆ ಏನಿದೆ ಅಥವಾ ಐಬ್ರೋ ಏನಿದೆ ಐಬ್ರೋವ ಹತ್ತಿರ ಬರಬೇಕು. ಇಲ್ಲಿ ನೀವು ಕಾಣ್ತೀರಿ ಮೊಣಗೈ ಮಡಚಿದೆ. ಇಲ್ಲಿ 90 ಡಿಗ್ರಿಯಷ್ಟು ಆ್ಯಂಗಲ್ ಇರಬೇಕು, 90 ಡಿಗ್ರಿ ಕೋನ ಇರಬೇಕು, ಕೈಗಳು ನೇರವಾಗಿರಬೇಕು. ಈ ಬೆರಳು ನಮ್ಮ ಕೈ ಮತ್ತು ಮೊಣಗೈ ಇಲ್ಲಿಂದ ನೇರವಾಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಕೈಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು, ಲೂಸಾಗಿ ಫ್ರೀಯಾಗಿ ಬಿಡೋದಲ್ಲ, ಬದಲಾಗಿ ಗಟ್ಟಿಯಾಗಿ ಇಟ್ಕೊಂಡು ಇರಬೇಕು. ಎಡಗೈ ಸ್ಥಿರವಾಗಿರುತ್ತೆ, ಬೆನ್ನು ನೇರವಾಗಿರುತ್ತೆ, ಕೈಗಳು ಸ್ಥಿರವಾಗಿರುತ್ತೆ, ಕೈಗಳನ್ನು ಗಟ್ಟಿಯಾಗಿ ಇಟ್ಕೊಂಡಿರಬೇಕು. ತೀನಿಗೆ ನಾವೇನು ಮಾಡಬೇಕು ಅಂದರೆ ಕೈಯನ್ನು ನಿಧಾನವಾಗಿ ಮುಷ್ಟಿ ಮಾಡಿ ಅಲ್ಲಿಂದ ಮುಂದಿನಿಂದ ನಿಧಾನವಾಗಿ ಕೆಳಗಡೆ ಇಳಿಸಬೇಕು. ಸೊ ಈ ರೀತಿ 3 ಹಂತಗಳಲ್ಲಿ ನಾವು ಇದನ್ನು ಮಾಡ್ಬೋದು. ಅಲ್ಲಿಂದ ವಿಶ್ರಮಗೆ ವಿಶ್ರಮ ಅಂದಾಗ ಎಡಗಾಲನ್ನು ಎಡಕ್ಕೆ ಇಡುವಂಥದ್ದು. ಸೊ ಹಂತ 1ರಲ್ಲಿ ನಾವೇನು ಮಾಡಿದ್ವಿ, ನಮ್ಮ ಬಲಗೈಯನ್ನು ನೆಲಕ್ಕೆ ಸಮಾನಾಂತರವಾಗಿ ಸರಳ ರೇಖೆಯಲ್ಲಿ ಚಾಚಿದ್ವಿ. ಹಂತ 2ರಲ್ಲಿ ಏನು ಮಾಡಿದ್ವಿ, ಮೊಣಗೈಯನ್ನು ಮಡಚಿದ್ವಿ, ನಮ್ಮ ಕೈಗಳನ್ನು ಬೆರಳುಗಳನ್ನು 4 ಬೆರಳುಗಳು ಜೋಡಿಸಿವೆ, ಹೆಬ್ಬೆರಳನ್ನು ಮಡಚಿದೆ, ನಮ್ಮ ತೋರು ಬೆರಳು ನಮ್ಮ ಐಬ್ರೋ ಸಮೀಪ ಬರುವಂತೆ ಬೆರಳುಗಳನ್ನು ಇಟ್ಟುಕೊಂಡ್ವಿ, ಕೈಗಳನ್ನು ಇಟ್ಕೊಂಡ್ವಿ, ಕೈಗಳು ಸ್ಥಿರವಾಗಿದೆ, 90 ಡಿಗ್ರಿ ಕೋನ ಇದೆ. ಈ ಇಡೀ ಕೈ ಅನ್ನುವಂಥದ್ದು, ಬೆರಳುಗಳು ಅನ್ನುವಂಥದ್ದು ಸರಳ ರೇಖೆಯಲ್ಲಿರುವಂತೆ ನೋಡಬೇಕು, ಬೆನ್ನು ನೇರವಾಗಿದೆ. ಅಲ್ಲಿಂದ 3ನೇ ಹಂತದಲ್ಲಿ ಕೈಗಳನ್ನು ಅಲ್ಲಿಂದ ನಿಧಾನವಾಗಿ ಮುಷ್ಟಿ ಮಾಡ್ತಾ ಕೈಗಳನ್ನು ನೇರವಾಗಿ ಕೆಳಗಡೆ ಇಳಿಸಿ ಸಾವಧಾನ ಸ್ಥಿತಿಗೆ ಹೋಗಿದೆ. ಕೈಗಳನ್ನು ಇಳಿಸುವಾಗ ಪಕ್ಕಕ್ಕೆ ಅಲ್ಲ, ಬದಲಾಗಿ ಅಲ್ಲಿಂದಲೇ ನಿಧಾನವಾಗಿ ನೇರವಾಗಿ ಮುಂದಗಡೆ ಇಳಿಸಬೇಕು, ಕೈಗಳನ್ನು ಮುಂದಗಡೆ ಇಳಿಸಬೇಕು. ಮೇಲೆ ಹೋಗುವಾಗ ಪಕ್ಕಕ್ಕೆ ಹೋಗಿ ಹೋಗುತ್ತೆ, ಮುಂದೆ ಬರುವಾಗ ನೇರವಾಗಿ ಕೆಳಗಡೆ ಬರುತ್ತೆ. ಏಕ್ ದೋ ತೀನ್, ಏಕ್ ದೋ ತೀನ್, ಏಕ್ ದೋ ತೀನ್, ಏಕ್ ದೋ ತೀನ್, ವಿಶ್ರಮಂಗೆ ವಿಶ್ರಮ್. ಇನ್ನೊಮ್ಮೆ ಇದನ್ನು ಜೊತೆಯಲ್ಲೇ ಪ್ರಾಕ್ಟೀಸ್ ಮಾಡೋಣ. ಗ್ರೂಪ್ ಹಾಲ್ಟ್, ಏಕ್ ದೋ ಸಾಮ್ನೆ ಸೆಲ್ಯೂಟ್, ಏಕ್ ದೋ ತೀನ್, ಏಕ್ ವಿಶ್ರಮಂಗೆ ವಿಶ್ರಮ್,
एक दो तीन एक आराम से ಆತ್ಮರೆ ಇದಾಗಿತ್ತು ಸಾಮ್ನೆ ಸೆಲ್ಯೂಟ್ ಮಾಡುವಂತಹ ಅತಿಥಿಗಳಿಗೆ ಸೆಲ್ಯೂಟ್ ಮಾಡುವಂತಹ ವಿಧಾನ. ಇವತ್ತಿನ ಈ ಒಂದು ಸೆಷನನ್ನು ವೀಕ್ಷಿಸಿದ ನನ್ನೆಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.